ನೀವು ಇದನ್ನ ಕ್ರಿಯೇಟ್ ಮಾಡ್ಬೋದು ಹೇಗೆಂದರೆ ಬಣ್ಣಗಳ ಸಂಖ್ಯಾಶಾಸ್ತ್ರದಲ್ಲಿ ಪರ್ಪಲ್ ಒಂದು ಸಂಖ್ಯೆ ಒಂದು ಪರ್ಪಲ್ನ ನೀವು ಮೊಬೈಲ್ ಸ್ಕ್ರೀನಲ್ಲಿ ಹಾಕ್ಕೊಳ್ಳೋದ್ರಿಂದ ಆ ಒಂದು ಎನರ್ಜಿ ಕ್ರಿಯೇಟ್ ಆಗುತ್ತೆ ನೀವು ಇಂಟರ್ವ್ಯೂ ಹೋಗ್ತಾ ಇದ್ದೀರಾ ಅಥವಾ ಇನ್ಯಾದರೂ ಕೆಲಸಗಳಿಗೆ ಹೋಗ್ತಾ ಇದ್ದೀರಾ ನೀವು ಯಾರತ್ರ ಸಾಲ ಕೊಟ್ಟಿದ್ದೀರಾ ಅವ್ನು ಕೊಡ್ತಾಯಿಲ್ಲ ಅವನ ಸಾಲ ತೊಗೊಳ್ಬೇಕು ನೀವು ಆವಾಗ ಕೂಡ ನಂಬರ್ ಒನ್ ಹಾಕ್ಬೋದು ನಿಮ್ಮ ಮನೆಗೆ ಬಾಡಿಗೆಗೆ ಇಲ್ಲ ಜನರು ಆವಾಗ ಕೂಡ ನಂಬರ್ ಒನ್ ಪರ್ಪಲ್ ಹಾಕ್ಕೊಳ್ತಿರೋದು ಇದಕ್ಕಂದರೆ ಎಲ್ಲದಕ್ಕೂ ಎಲ್ಲ ಒಂದು ಫ್ರೀಕ್ವೆನ್ಸಿ ಇದೆ ಈಗ ನಿಮ್ಮ ಮಗಳು ಮನೆಗೆ ಬಂದಾಗ ಇರೋ ಫ್ರೀಕ್ವೆನ್ಸಿ ನಿಮ್ಮ ಸೊಸೆ ಬಂದಾಗ ಇರಲ್ಲ ಯಾಕಂದರೆ ಅಲ್ಲಿ ಫ್ರೀಕ್ವೆನ್ಸಿ ಚೇಂಜ್ ಆಗಿಬಿಡುತ್ತೆ ಆಕಾಶ ತತ್ವದಲ್ಲಿ ಎಲ್ಲಾನು ತೊಗೊಳ್ಳುತ್ತೆ ನೀವು ಯಾವುದೇ ವಸ್ತುನ ಎಸಿರಿ ಆಕಾಶ ತೊಗೊಳುತ್ತೆ ಮತ್ತು ಸ್ಕ್ಯಾಟರ್ ಆಗಿರುತ್ತೆ ಸ್ಕ್ಯಾಟರ್ ಇನ್ ದ ಸೆನ್ಸ್ ಎಲ್ಲ ಕಡೆ ಕಾಣುತ್ತೆ ಅದು ಯಾವುದೇ ಒಂದು ಗ್ರಹನ ನೀವು ಕಣ್ಣಲ್ಲಿ ನೋಡ್ಬೋದು ಫೋಟೋದಲ್ಲಿ ನೋಡ್ಬೋದು ಆಕಾಶ ನೋಡಲಿಕ್ಕಾಗಲ್ಲ ಆಕಾಶ ಎಷ್ಟಿದೆ ಅಂದರೆ ಫೋಟೋ ಹೊಡೆದು ಕೂಡ ಫೋಟೋದಲ್ಲಿ ಕೂಡ ನಿಮಗೆ ಎಲ್ಲಾದರೂ ಆಕಾಶನೇ ನಮಸ್ಕಾರ ಎಲ್ಲರಿಗೂ ಹಿಂದಿನ ಬಾರಿ ನಂಬರ್ ಏಳು ಬಗ್ಗೆ ಹೇಳಿದ್ದೆ ನಂಬರ್ ಒನ್ ಬಗ್ಗೆ ಹೇಳ್ತೇನೆ ತುಂಬ ಸಮಯ ಇಲ್ಲ ಯಾಕಂದರೆ ಜನರಿಗೆ ರೀಲ್ಸ್ ನೋಡಿ ನೋಡಿ ಪೇಷನ್ಸ್ ಹೋಗ್ಬಿಟ್ಟಿದೆ ಸೊ ಹಾಗಾಗಿ ನಾನು ಕೂಡ ಬೇಗ ಮುಗಿಸ್ತೇನೆ ಈ ಮ್ಯಾಟ್ರನ್ನ ನಂಬರ್ ಒಂದು ನಂಬರ್ ಒಂದು ಅಂದರೆ ಡೇಟ್ ಆಫ್ ಬರ್ತಲ್ಲಿ ಒಂದಿರಬೇಕು ಮಂತಲ್ಲಿ ಒಂದಿರಬೇಕು ಅಥವಾ ಎಲ್ಲ ಕೂಡಿದಾಗ ನಂಬರ್ ಒನ್ ಬರಬೇಕು ಒನ್ ಪ್ಲಸ್ ಜೀರೋ ಬಂದರೆ ನಂಬರ್ ಒನ್ ಆಗುತ್ತೆ ಒನ್ ಪ್ಲಸ್ ಸಿಕ್ಸ್ ಬಂದರೆ ಸೆವೆನ್ ಆಗುತ್ತೆ ಅದು ನಡೆಯಲ್ಲ ಒನ್ ಪ್ಲಸ್ ಏಯ್ಟ್ ಬಂದರೆ ಒಂಬತ್ತಾಗುತ್ತೆ ಆಗುತ್ತೆ ನಡೆಯಲ್ಲ ಒಂದೇ ಇರಬೇಕು ಈ ಮೂರಲ್ಲಿ ಒಂದು ಸಂಖ್ಯೆ ಬಂದಿದ್ದರೆ ಈ ಒಂದು ಗುಣಲಕ್ಷಣಗಳ್ನ ಹೋಲುತ್ತೆ ನೀವೇನು ಮಾಡಬೇಕು ಏನು ಮಾಡಬಾರ್ದು ಅದನ್ನ ಹೇಳಿಬಿಡ್ತೇನೆ ಸೊ ಆಗಿ ಒಂದು ನಂಬರ್ ಬಂದುಬಿಟ್ಟು ಡೇಟ್ ಆಫ್ ಬರ್ತಿದ್ದವರು ಆಕಾಶ ಹತ್ತಿಕ್ಕ ಹೋಲ್ತಾರೆ ಆಕಾಶ ಅಂದರೆ ಎಲ್ಲ ತಗೊಳುತ್ತೆ ನಾರ್ಮಲಾಗಿ ನೀವು ಅಲೋನ್ಮಸ್ಕಿಗೆ ರಾಕೆಟ್ನ ಬಿಟ್ಟ ಇಷ್ಟು ಚಿಕ್ಕ ದೊಡ್ಡದಿತ್ತು ಅಲ್ಲಿ ಓದ್ಕೊಳ್ಳೋದು ಚಿಕ್ಕದಾಗಿಬಿಡ್ತು ಹಾಗೆ ಹೋಗ್ಬಿಡುತ್ತೆ ಹಾಗೆ ಮತ್ತೆ ವಾಪಾಸ್ ಬಂತು ಅದು ಸೊ ಯಾವುದು ಕೂಡ ಇವ್ರ ಮೈಂಡಲ್ಲಿ ಕಾನ್ ಏನೋ ಒಂದೇ ಥರ ಸ್ಟೇಬಲ್ ಇರೋಲ್ಲ ಇವ್ರ ಮೈಂಡು ಯಾಕೆಂದರೆ ಆಕಾಶದಲ್ಲಿ ಕೂಡ ಯಾವುದೇ ವಸ್ತುಗಳು ಸ್ಟೇಬಲ್ ಇರಲ್ಲ ಅದು ತಿರುಗ್ತಾ ಇರುತ್ತೆ ಒಂದು ಭೂಮಿ ಸುತ್ತ ತಿರುಗುತ್ತೆ ಯಾವುದಾದ್ರೂ ಗೃಹದಲ್ಲಿ ಗುರುತಾ ತಕ್ಷಣ ಕರ್ಷಣೆ ಬಲ ಜಾಸ್ತಿ ಆದರೆ ಅಲ್ಲಿ ಅಲ್ಲಿ ಹೋಗ್ಬಿಡುತ್ತೆ ಸೊ ಹಾಗಾಗಿ ಆಕಾಶದಲ್ಲಿ ಯಾವುದೇ ಒಂದು ವಸ್ತುಗಳು ಒಂದೇ ಕಡೆ ಇರಲ್ಲ ಅದೇ ಥರ ನಮ್ಮ ಇದು ಏನೋ ಈ ಮನುಷ್ಯನ ಮೈಂಡ್ ಇರುತ್ತೆ ಈ ಥರ ಆಕಾಶದಲ್ಲಿ ಯಾರು ಇರ್ತಾರಲ್ಲ ಅವರು ಎಲ್ಲರ ಮಾತು ಕೇಳ್ತಾರೆ ಬಟ್ ಯಾವುದೂ ಕೆಲಸಗಳನ್ನು ಮಾಡಲ್ಲ ಅವರು ನಿಮ್ಮ ಮಾತು ಕೇಳ್ತಾರೆ ಅವ್ರ ಮಾತು ಕೇಳ್ತಾರೆ ಎಲ್ಲರ ಮಾತು ಕೇಳ್ತಾರೆ ಬಟ್ ಅವರು ಕೆಲಸಗಳನ್ನ ಮಾಡಲ್ಲ ತಮಗೆ ಏನು ಬಂದು ಅದನ್ನೇ ಮಾಡ್ತಾರೆ ಈ ನಾರ್ಮಲಾಗಿ ಒಂದು ನಂಬರ್ ಇದ್ದವರು ಓನ್ ಬಿಸ್ನೆಸ್ಗಳನ್ನ ಮಾಡ್ತಾರೆ ಓನ್ ಬಿಸ್ನೆಸ್ಸಲ್ಲಿ ಏನಾದರೂ ಆಗಿಲ್ಲ ಲಾಸ್ಟ್ ಏನು ಮಾಡೋಕ್ಕಾಗಿಲ್ಲ ಅಂದರೆ ರಿಕ್ಷಾ ಡ್ರೈವರ್ಗಳಾಗ್ತಾರೆ ಇಲ್ಲ ಡ್ರೈವರ್ಗಳಾಗ್ತಾರೆ ನಾರ್ಮಲಾಗಿ ಇವರು ಒಂದು ತಾ ಹೋಗಿದ್ದ ದಾರಿ ಅಂತ ಇವರು ಆ ಥರ ಇರ್ತಾರೆ ಮತ್ತು ಇನ್ನೊಂದು ಇವರು ಸೇಲ್ಸ್ಮ್ಯಾನ್ ಜಾಬ್ಗಳಲ್ಲಿ ತುಂಬ ಚೆನ್ನಾಗಿ ಇವರು ವರ್ಕ್ ಮಾಡ್ತಾರೆ ಸ್ಪೆಷಲಿ ನಿಮ್ಮ ಹತ್ರ ಯಾರಾದರೂ ನಂಬರ್ ಒನ್ ಇದ್ದವರು ಕೆಲಸ ಮಾಡ್ತಾಯಿದ್ರೆ ಅವ್ರಿಗೆ ನೀವು ಯಾವ ಜಾಬ್ ಅಂದರೆ ಲೀಡರ್ಶಿಪ್ನ ಜಾಬ್ನ ಕೊಡ್ಬೋದು ಒಂದು ಒಂದು ಕಂಪ್ನಿಗಳಲ್ಲಿ ನೀವೊಂದು ಟೀಮ್ನ ರೆಡಿ ಮಾಡಿಬಿಟ್ಟು ಅವ್ರಿಗೆ ಅಲ್ಲಿ ಆ ಸ್ಥಾನದಲ್ಲಿ ಕುಂತು ಕುಳಿತಾಗ ಅವರು ಚೆನ್ನಾಗಿ ಮೆ ಮ್ಯಾನೇಜ್ ಮಾಡ್ತಾರೆ ನೀವೇನೋ ಹೋಗಿ ಅವ್ರಿಗೆ ಮ್ಯಾನೇಜ್ ಮಾಡಲಿಕ್ಕೆ ಹೇಳಿದರೆ ಅವ್ರು ಮ್ಯಾನೇಜ್ ಮಾಡೋಲ್ಲ ಯಾಕಂದರೆ ಅವ್ರಿಗೆ ಕೋಪ ಬರುತ್ತೆ ಯಾಕಂದರೆ ಆ ನಂಬರಲ್ಲಿ ಏನಾಗುತ್ತೆ ಅಂದರೆ ಎಕ್ಸೆಪ್ಟೆನ್ಸಿ ಇರುತ್ತೆ ಬಟ್ಟು ಕೇಳಲ್ಲ ಯಾರ ಮಾತನ್ನು ಒಳಗಡೆಯಿಂದ ಕೇಳಲ್ಲ ಮೈಂಡಲ್ಲಿ ಅವ್ರಿಗೆ ಬೇಡ ಬೇಡ ಅಂತ ಅಂತ ಇರುತ್ತೆ ಹಾಗಾಗಿ ನೀವು ಲೀಡರ್ಶಿಪ್ನ ಅವ್ರಿಗೆ ಜಾಬ್ನ ಕೊಟ್ಟಾಗ ಅವ್ರು ಕರೆಕ್ಟಾಗಿ ಮಾಡ್ತಾರೆ ನಂಬರ್ ಒನ್ ಇದ್ದವರು ಇನ್ನೊಂದಂದರೆ ಈ ಆಕಾಶತ್ವದಲ್ಲಿ ಎಲ್ಲ ತೊಗೊಳುತ್ತೆ ನೀವು ಯಾವುದೇ ವಸ್ತುನ ಎಸಿರಿ ಆಕಾಶ ತೊಗೊಳುತ್ತೆ ಮತ್ತು ಆಗಿರುತ್ತೆ ಸ್ಕ್ಯಾಟರ್ ಇನ್ ದ ಸೆನ್ಸ್ ಎಲ್ಲ ಕಡೆ ಕಾಣುತ್ತೆ ಅದು ಯಾವುದೇ ಒಂದು ಗ್ರಹನ ನೀವು ಕಣ್ಣಲ್ಲಿ ನೋಡ್ಬೋದು ಫೋಟೋದಲ್ಲಿ ನೋಡ್ಬೋದು ಆಕಾಶನ ನೋಡಲಿಕ್ಕಾಗಲ್ಲ ಆಕಾಶ ಎಷ್ಟಿದೆ ಅಂದರೆ ಫೋಟೋ ಹೊಡೆದ್ರು ಕೂಡ ಫೋಟೋದಲ್ಲಿ ಕೂಡ ನಿಮಗೆ ಎಲ್ಲಾದರೂ ಆಕಾಶನೇ ಬಿಂದು ಇಲ್ಲ ಇದಕ್ಕೆ ಎಷ್ಟು ಅಗಲ ಇದೆ ಅಂದರೆ ಅದು ನಕ್ಷತ್ರಗಳು ಎಷ್ಟು ನಕ್ಷತ್ರಗಳು ಚಿಕ್ಕದು ಕಾಣುತ್ತೆ ಗ್ರಹಗಳು ಚಿಕ್ಕದು ಕಾಣುತ್ತೆ ಆಕಾಶ ಅಂದರೆ ಅದು ಆಕಾಶಕ್ಕೆ ಸೈಜು ಅನ್ನೋದು ನಮ್ಮ ವಿಚಾರಕ್ಕೂ ಮೇಲ್ಪಟ್ಟಿರುವಂಥ ಸೈಜು ಹಾಗಾಗಿ ಆಕಾಶ ತತ್ವದಲ್ಲಿ ಒಂದು ಸ್ಟೇಬಲ್ ಆಗಿರಲ್ಲ ಯಾವುದು ವಸ್ತುಗಳು ಅದೇ ಥರ ಯಾವುದೇ ವಸ್ತು ತೊಗೊಂಡ್ಬಿಡುತ್ತೆ ಅದು ತೊಗೊಂಡ್ರೂ ಕೂಡ ಮತ್ತೆ ಬೇಕಂತ ಅಂತ ಇರುತ್ತೆ ಆಕಾಶ ಆಕಾಶಕ್ಕೆ ಹಂತ ಗುಣಗಳಿದೆ ಹಂಥ ಗುಣಗಳಿರೋದು ನಂಬರ್ ಒನ್ನಲ್ಲಿ ಸೊ ನಂಬರ್ ಒನ್ನಲ್ಲಿ ಈಗ ಸರ್ ನಮಗೆ ನಂಬರ್ ಒನ್ ಇದೆ ಬಟ್ ನಂಬರ್ ಒನ್ಗೆ ನಂಬರ್ ಐದು ಆಗಿಬಿರಲ್ಲ ಐದು ಸಂಖ್ಯೆ ಎಲ್ಲ ಆಗಿಬಿಡುತ್ತೆ ನಂಬರ್ ಒನ್ ಇದ್ದವ್ರಿಗೆ ಐದು ಆಗಿಬಿರಲ್ಲ ಸ್ಪೆಷಲಿ ಮ್ಯಾರೇಜ್ಗಳು ಆಗ್ತಾಯಿದ್ರೆ ನಂಬರ್ ಇದ್ದವರು ಅವಾಯ್ಡ್ ಮಾಡಿದರೆ ಉತ್ತಮ ಮತ್ತು ಇವರಿಗೆ ಲಂಗ್ಸ್ ಮತ್ತು ಸ್ಕಿನ್ ರಿಲೇಟೆಡ್ ಪ್ರಾಬ್ಲಮ್ಸ್ ಬರುತ್ತೆ ನಮ್ಮ ದೇಹದಲ್ಲಿ ತುಂಬ ದೊಡ್ಡದಾಗಿರುವಂಥ ಆರ್ಗನ್ಗಳು ಯಾವಿದೆ ಅಂದರೆ ಒಂದು ಲಂಗ್ಸು ಮತ್ತು ಸ್ಕಿನ್ನು ಸ್ಕಿನ್ ಕೂಡ ನಮ್ಮದು ದೊಡ್ಡ ಒಂದು ಚ ಪದರಿರುತ್ತೆ ಈಗ ಆಕಾಶದಲ್ಲಿ ನೀವು ಎಲ್ಲಿ ನೋಡಿದರೂ ತುಂಬ ಅದೇ ಇದೆ ನಮ್ಮ ದೇಹದಲ್ಲಿ ಕೂಡ ದೊಡ್ಡದಿರೋದು ಲಂಗ್ಸ್ ಮತ್ತು ನಮ್ಮ ಸ್ಕಿನ್ನು ಈ ಸ್ಕಿನ್ನು ಮತ್ತು ಲಂಗ್ಸು ಪ್ರಾಬ್ಲಮ್ ರಿಲೇಟೆಡ್ ಪ್ರಾಬ್ಲಮ್ ಅವ್ರಿಗೆ ಬರುತ್ತೆ ಯಾರ್ದು ಒನ್ ನಂಬರ್ ಇದ್ದವ್ರಿಗೆ ಸ್ಕಿನ್ ಮತ್ತು ಲಂಗ್ಸ್ ರಿಲೇಟೆಡ್ ಇಶ್ಯೂಸ್ಗಳು ಬರ್ತಾ ಇರುತ್ತೆ ಮತ್ತು ಇನ್ನೂ ತುಂಬ ಇದೆ ಇದನ್ನೆಲ್ಲ ಕಲಿಸ್ಕೊಡ್ಬೇಕಂದ್ರೆ ಒಂದು ಐದು ನಿಮಿಷ ಎರಡು ನಿಮಿಷ ರೀಲ್ಸ್ ಮಾಡೋದ್ರಿಂದ ಆಗೋಲ್ಲ ಅದನ್ನ ನೀಟಾಗಿ ಕಲಿಬೇಕಾಗುತ್ತೆ ಓಕೆ ನಂಬರ್ ಇದ್ದವ್ರಿಗೆ ಯಾರ್ದೂ ಸಂಖ್ಯೆಗಳು ಅಪೋಸಿಟ್ ಇಲ್ಲ ಬಟ್ ನಂಬರ್ ಒನ್ ಇದ್ದವ್ರಿಗೆ ಈ ಐದು ಸಂಖ್ಯೆ ಅಪೋಸಿಟ್ ಆಗಿದೆ ಓಕೆ ನೆಕ್ಸ್ಟು ಸಂಖ್ಯಾಶಾಸ್ತ್ರದ ಪ್ರಕಾರ ಐದು ಸಂಖ್ಯೆಗೆ ಯಾವುದೂ ಎನಿಮಿ ನಂಬರ್ ಇಲ್ಲ ಅಂತ ಹೇಳ್ತಾರೆ ಬಟ್ ಆ್ಯಕ್ಚುಲಿ ಬಣ್ಣಗಳ ಸಂಖ್ಯಾಶಾಸ್ತ್ರಲ್ಲಿ ಸ್ವಲ್ಪ ಚೇಂಜ್ ಇರುತ್ತೆ ಹಾಗಾಗಿ ಕನ್ಫ್ಯೂಸ್ ಆಗಬೇಡಿ ಓಕೆ ನೆಕ್ಸ್ಟ್ ಈಗ ಈ ಒಂದು ಸಂಖ್ಯೆನ ನನ್ನಲ್ಲಿ ಇಲ್ಲ ಸರ್ ನಾನು ಏನಾದರೂ ಕ್ರಿಯೇಟ್ ಮಾಡಬೇಕಲ್ಲ ಈಗ ಅಂಥೇಳಿ ನೀವು ಕೇಳ್ಬೋದು ನೀವು ಇದನ್ನ ಕ್ರಿಯೇಟ್ ಮಾಡ್ಬೋದು ಹೇಗೆಂದರೆ ಬಣ್ಣಗಳ ಸಂಖ್ಯಾಶಾಸ್ತ್ರಲ್ಲಿ ಪರ್ಪಲ್ ಒಂದು ಸಂಖ್ಯೆ ಒಂದು ಪರ್ಪಲ್ನ ನೀವು ಮೊಬೈಲ್ ಸ್ಕ್ರೀನಲ್ಲಿ ಹಾಕ್ಕೊಳ್ಳೋದ್ರಿಂದ ಆ ಒಂದು ಎನರ್ಜಿ ಕ್ರಿಯೇಟ್ ಆಗುತ್ತೆ ನೀವು ಹೋಗ್ತಾ ಇದ್ದೀರಾ ಅಥವಾ ಇನ್ನೇ ಕೆಲಸಗಳಿಗೆ ಹೋಗ್ತಾ ಇದ್ದೀರಾ ನೀವು ಯಾರ ಹತ್ರ ಸಾಲ ಕೊಟ್ಟಿದ್ದೀರಾ ಅವ್ನು ಕೊಡ್ತಾಯಿಲ್ಲ ಅವ್ನ ಸಾಲಕ್ಕೆ ತೊಗೊಳ್ಬೇಕು ನೀವು ಆವಾಗ ಕೂಡ ನಂಬರ್ ಒನ್ ಹಾಕ್ಬೋದು ನಿಮ್ಮ ಮನೆಗೆ ಬಾಡಿಗೆಗೆ ಇಲ್ಲ ಜನರು ಆವಾಗ ಕೂಡ ನಂಬರ್ ಒನ್ ಪರ್ಪಲ್ ಹಾಕ್ಕೊಳ್ದರಿಂದ ಮುಂದಿರೋ ವ್ಯಕ್ತಿ ನಿಮ್ಮ ಮಾತನ್ನು ಕೇಳ್ತಾನೆ ಆ ಸರ್ಟೇನ್ ಒಂದು ಫೀಟಲ್ಲಿ ನಿಮಗೆ ಒಂದು ಈ ಫ್ರೀಕ್ವೆನ್ಸಿ ಕ್ರಿಯೇಟ್ ಆಗುತ್ತೆ ಯಾವ ಫ್ರೀಕ್ವೆನ್ಸಿ ಮುಂದಿನವನು ನನ್ನ ಮಾತು ಕೇಳುವಂಥ ಒಂದು ಫ್ರೀಕ್ವೆನ್ಸಿ ಕ್ರಿಯೇಟ್ ಆಗುತ್ತೆ ಆ ಕ್ರಿಯೇಟ್ ಮಾಡಬೇಕಂದ್ರೆ ನೀವು ನಂಬರ್ ಒಂದು ಸಂಖ್ಯೆ ಪರ್ಪಲ್ ಹಾಕೊಳ್ಬೇಕಾಗತ್ತೆ ನಾವು ಹಿಂದಿನ ಬಾರಿ ವಿಡಿಯೋ ಮಾಡಿದಾಗ ಒಂದು ಹತ್ತು ಸಾವಿರಕ್ಕೂ ಮೇಲ್ಪಟ್ಟು ಫೀಡ್ಬ್ಯಾಕ್ಗಳಿದೆ ಅದು ಒಬ್ಬರು ಜನ ಹೇಳ್ತಾರೆ ಸರ್ ಇದು ನನ್ನಿಂದನೇ ಆಯ್ತು ಅನ್ಕೋತೀನಿ ಈ ನಂಬರಿಂದ ಆಗಿದೆ ಇಲ್ಲ ಅಂತ ಕೂಡ ನಂಗೆ ಹೇಳಿದ್ದಾರೆ ಜನರು ಬಟ್ ಏನು ಮಾಡೋಕ್ಕಾಗಲ್ಲ ಆಗಿರೋದೆಲ್ಲ ನಂಬರಿಂದನೇ ಇದಕ್ಕಂದರೆ ಎಲ್ಲದಕ್ಕೂ ಎಲ್ಲ ಒಂದು ಫ್ರೀಕ್ವೆನ್ಸಿ ಇದೆ ಈಗ ನಿಮ್ಮ ಮಗಳು ಮನೆಗೆ ಬಂದಾಗ ಇರೋ ಫ್ರೀಕ್ವೆನ್ಸಿ ನಿಮ್ಮ ಸೊಸೆ ಬಂದಾಗ ಇರಲ್ಲ ಯಾಕಂದರೆ ಅಲ್ಲಿ ಫ್ರೀಕ್ವೆನ್ಸಿ ಚೇಂಜ್ ಆಗಿಬಿಡುತ್ತೆ ಹಾಗೆಯೇ ಸಂಖ್ಯೆಗಳಿಗೂ ಫ್ರೀಕ್ವೆನ್ಸಿ ಇದೆ ಯಾಕಂದರೆ ನಾವು ಪ್ರತಿಯೊಂದು ನೀವು ನೀವು ತಗೊಳ್ಳೋ ಸ್ಯಾಲ್ರಿಯಿಂದ ಹಿಡಿದು ನೀವು ಅಟೆಂಡೆನ್ಸ್ ಕಾಲೇಜಲ್ಲಿ ಇರೋ ಅಟೆಂಡೆನ್ಸಿಂದ ಹಿಡಿದು ಸ್ಕೂಲಲ್ಲಿ ಅಟೆಂಡೆನ್ಸ್ ಹಿಡಿದು ಪ್ರತಿಯೊಂದು ಜೀವನದಲ್ಲಿ ಇದ್ದೇ ಇರುತ್ತೆ ಆ ನಂಬರ್ಗಳಿಲ್ಲಾಂದರೆ ನೀವಿಲ್ಲ ನಾವಿಲ್ಲಾಂದರೆ ನಂಬರ್ ಇಲ್ಲ ಸೊ ಹಾಗಾಗಿ ಸಂಸ್ಕೃತದಲ್ಲಿ ಏಕಂ ದ್ವಿಣಿ ತ್ರೀ ಚತ್ವರಿ ಪಂಚ್ ಎಲ್ಲ ನಂಬರ್ಗಳು ಆಲ್ರೆಡಿ ಕೊಟ್ಟಾಗಿದೆ ಓಕೆ ಅದು ಇರಲಿ ಈಗ ನಂಬರ್ ಒನ್ ಪರ್ಪಲ್ ನಿಮಗೆ ಸಿಗ್ತಾ ಅಂದರೆ ನೀವೇನು ಅಂದರೆ ನಮ್ಮದು ವಾಟ್ಸಪ್ ಚಾನಲ್ ಇದೆ ಅಲ್ಲಿ ಜಾಯಿನ್ ಆಗೋದ್ರಿಂದ ಈ ನಂಬರ್ಗಳು ನಾನು ನಿಮಗೆ ಆಲ್ರೆಡಿ ಅಲ್ಲಿ ಕಳಿಸ್ಕೊಟ್ಟಿದ್ದೇನೆ ನೀವು ಅಲ್ಲಿ ಹೋಗಿ ಡೌನ್ಲೋಡ್ ಮಾಡ್ಕೋಬೋದು ಗೂಗಲಲ್ಲಿ ಸಿಕ್ಕಿಲ್ಲ ಅಂದರೆ ಅದಕ್ಕಂದ ಗೂಗಲಲ್ಲೇ ಚೆನ್ನಾಗಿರೋ ಪಿಕ್ಚರ್ಗಳು ಬರಲ್ಲ ನಿಮ್ಮ ಮೊಬೈಲ್ ಮೊಬೈಲ್ ಸ್ಕ್ರೀನಲ್ಲಿ ಹಾಕಲಿಕ್ಕೆ ಇದು ಡೈಲಿ ಹಾಕಬೇಕಾ ಇಲ್ಲ ಸರ್ ಯಾವಾಗ ನಿಮಗೆ ವರ್ಕ್ಗಳು ಬೇಕು ಅನಿಸುತ್ತೆ ಅವಾಗ ಮಾತ್ರ ಹಾಕಬೇಕು ಎಲ್ಲ ಟೈಮಲ್ಲಿ ಇದು ಹಾಕಬೇಕಂತೇನಿಲ್ಲ ಫಿಫ್ಟೀನ್ ಡೇಸ್ಗಿಂತ ಜಾಸ್ತಿ ಹಾಕ್ಲಿಕ್ಕಿಲ್ಲ ಫಿಫ್ಟೀನ್ ಡೇಸಿಂದ ನಂತರ ಜಾಸ್ತಿ ಹಾಕ್ಕೊಂಡ್ರೆ ನೀವು ಎಲ್ಲದಕ್ಕೂ ಅಂತ ಹೋಗ್ತೀರಾ ಕೆಟ್ಟದಕ್ಕೂ ಅಂತೀರ ಒಳ್ಳೆದಕ್ಕೂ ಅಂತೀರಾ ಅವಾಗೇನಾಗಿಬಿಡುತ್ತೆ ಇದ್ರ ಸೈಡ್ ಎಫೆಕ್ಟ್ಸ್ಗಳಂತ ಯಾವುದೋ ಒಂದು ವಸ್ತುವಿಗೆ ಎಫೆಕ್ಟ್ ಇದ್ದರೆ ಸೈಡ್ ಎಫೆಕ್ಟ್ ಇದ್ದೇ ಇರುತ್ತೆ ಸೊ ಹಾಗಾಗಿ ಇದು ಸೈಡ್ ಎಫೆಕ್ಟ್ಸು ಹದಿನೈದು ದಿನಗಿನ್ ದಿನಗಳಕ್ಕಿಂತ ಜಾಸ್ತಿ ಹಾಕಿದಾಗ ಅದರ ಸೈಡ್ ಎಫೆಕ್ಟ್ಸು ಈ ಥರ ಬರುತ್ತೆ ಹಾಗಾಗಿ ಯಾವುದೇ ಒಂದು ನಂಬರನ್ನು ನೀವು ಹದಿನೈದು ದಿವಸದಿಂದ ಜಾಸ್ತಿ ಹಾಕಲಿಕ್ಕಿಲ್ಲ ಮತ್ತು ಜೀವನದಲ್ಲಿ ಮನುಷ್ಯ ತನ್ನ ಸ್ಟ್ರೆಂಥನ್ನು ನಂಬಬೇಕು ಹೊರತು ಅತಿಯಾಗಿ ನಂಬರ್ಗಳು ಸಂಖ್ಯೆಗಳ ಹಿಂದೆ ಹೋಗಬಾರ್ದು ಇದು ಏನಂದರೆ ಒಂದು ಪುಷ್ ಕೊಡಲಿಕ್ಕೆ ಇದೆ ಹೊರತು ಈ ನಂಬರ್ಗಳು ಜ್ಯೋತಿಷ್ಯಗಳೆಲ್ಲನೂ ಒಂದು ನಿಮ್ಮ ಜೀವನದಲ್ಲಿ ಪುಷ್ ಕೊಡಲಿಕ್ಕೆ ಇದೆ ಬಿಟ್ಟರೆ ಅದು ಆಲ್ರೆಡಿ ಫಿಕ್ಸ್ ಇರುತ್ತೆ ಏನಂತ ಹೇಳಿ ಬಟ್ ನಿಮಗೆ ಒಂದು ಪುಷ್ ಸಿಕ್ಕೋದ್ರಿಂದ ನೀವು ಜೀವನದಲ್ಲಿ ಸ್ವಲ್ಪ ಏಳಿಗೆ ಹೊಂದ್ಬೋದು ಅದ್ರ ನಾ ಡಿಪೆಂಡ್ ಆಗಿ ಎಲ್ಲ ಮಾಡ್ತೀನಿ ಅನ್ನೋದು ಸುಳ್ಳು ಸೊ ಹಾಗಾಗಿ ಸುಳ್ಳು ಅನ್ನೋದಕ್ಕಿಂತ ಅದ್ರ ಮೇಲೇ ಜಾಸ್ತಿ ಡಿಪೆಂಡ್ ಆಗಬಾರ್ದು ಅಂತ ಅಷ್ಟೇ ಯಾವುದು ಸುಳ್ಳು ಯಾವುದು ಸತ್ಯ ಅಂತ ನಾವು ಡಿಸೈಡ್ ಮಾಡೋಕ್ಕಾಗಲ್ಲ ಅದು ಅವ್ನು ಡಿಸೈಡ್ ಮಾಡ್ತಾನೆ ಸೊ ಹಾಗಾಗಿ ನಾವು ಈ ಒಂದು ಸಂಖ್ಯಾಶಾಸ್ತ್ರ ಬಣ್ಣಗಳ ಸಂಖ್ಯಾಶಾಸ್ತ್ರವನ್ನು ನೋಡಿ ಸಂಖ್ಯಾಶಾಸ್ತ್ರ ಎಲ್ಲ ಕಡೆ ಕಲಿಬೋದು ಬಟ್ ಬಣ್ಣಗಳ ಸಂಖ್ಯಾಶಾಸ್ತ್ರ ತುಂಬ ರೇರ್ ಕೋರ್ಸು ಈ ಕೋರ್ಸನ್ನು ನವೆಂಬರ್ ಇಪ್ಪತ್ತೇಳು ಇವತ್ತು ಸ್ವಲ್ಪ ಜಾಸ್ತಿ ಆಗ್ಬಿಡುತ್ತೆ ಅಂತ ಅನ್ಕೋತೀನಿ ವೀಡಿಯೋ ನವೆಂಬರ್ ಇಪ್ಪತ್ತೇಳಕ್ಕೆ ಸ್ಟಾರ್ಟ್ ಆಗ್ತಿದೆ ಸಂಜೆ ಏಳರಿಂದ ಒಂಬತ್ತು ಒಂಬತ್ತೂವರೆ ತನಕ ಪ್ರತಿದಿನವರೆಯಿಂದ ಎರಡೂವರೆ ಗಂಟೆಗಳ ಕಾಲ ಇರುತ್ತೆ ಹದಿನೈದು ದಿವಸ ಇದ್ರದ್ದು ರೆಕಾರ್ಡಿಂಗ್ ಕೂಡ ಸಿಗುತ್ತೆ ಸೊ ಈ ರೆಕಾರ್ಡಿಂಗ್ ಸಹ ನಿಮಗೆ ಲಭ್ಯ ಇರುತ್ತೆ ಫಿಫ್ಟೀನ್ ಡೇಸು ಸೊ ನೀವು ಈ ಈ ಕೋರ್ಸ್ಗಿನ ಜಾಯ್ನ್ ಬೇಕಾಗಿದ್ದರೆ ನಮ್ಮದು ವಾಟ್ಸಪ್ ಚಾನಲ್ ಇದೆ ಇನ್ಸ್ಟಾಗ್ರಾಮಲ್ಲಿ ಬಯೋದಲ್ಲಿ ಕೊಟ್ಟಿದ್ದೇವೆ ಬಲೇ ಬಲೆ ಬೋಲೆ ಇನ್ಸ್ಟಾಗ್ರಾಮಲ್ಲಿ ಕೊಟ್ಟಿದ್ದೇವೆ ಬಯೋದಲ್ಲಿ ಮತ್ತು ವಾಟ್ಸಪ್ಪಲ್ಲಿ ಕೂಡ ಕೊಟ್ಟಿದ್ದೇವೆ ಟೆಲಿಗ್ರಾಮಲ್ಲಿ ಹೋಗಿ ಆಶುಮ್ನ ಸರ್ಚ್ ಮಾಡಿದ್ರು ಕೂಡ ಇದ್ರ ಮಾಹಿತಿ ಬರುತ್ತೆ ಯೂಟ್ಯೂಬಲ್ಲಿ ಕೂಡ ಇದೆ ಫೇಸ್ಬುಕ್ಕಲ್ಲಿ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೇನೆ ನೀವು ವಾಟ್ಸಪ್ ಚಾನಲ್ ಜಾಯ್ನ್ ಆಗೋದ್ರಿಂದ ಪ್ರತಿಯೊಂದು ಮಾಹಿತಿ ಯಾವಾಗ ಸ್ಟಾರ್ಟ್ ಆಗುತ್ತೆ ಏನು ಸ್ಟಾರ್ಟ್ ಆಗುತ್ತೆ ಇದು ಹೆಂಗೆ ವರ್ಕ್ ಆಗುತ್ತೆ ಪ್ರತಿಯೊಂದನ್ನು ಮಾಹಿತಿ ಕೊಟ್ಟಿರ್ತೇವೆ ಅಲ್ಲಿ ಪೇಮೆಂಟ್ ಲಿಂಕ್ ಕೂಡ ಇದೆ ನೀವು ಹೋಗಿ ಕ್ಲಿಕ್ ಮಾಡಿ ಜಾಯ್ನ್ ಆಗ್ಬೋದು ಹೋದ್ಬಲೆ ಬಲ್ಲೆ ಯಾಕಂದರೆ ಪ್ರತಿ ಬಾರಿ ಸಂಖ್ಯಾಶಾಸ್ತ್ರ ಮಾಡಿದಾಗ ಜನರಿಗೆ ಇನ್ನೂ ಕೇಳಿ ಇನ್ನೂ ಹೇಳಿ ಇನ್ನೂ ಹೇಳಿ ಅಂತಿರ್ತಾರೆ ಹಾಗಾಗಿ ಸ್ವಲ್ಪ ಜಾಸ್ತಿ ಟೈಮ್ ತೊಗೊಂಡು ಈ ಮಾ ಇದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದೇನೆ ನಿಮ್ಮದು ಸಂಖ್ಯಾಶಾಸ್ತ್ರ ಒಂದಾಗಿದ್ದರೆ ಈ ವಿಡಿಯೋನ ಅವರಿಗೆಲ್ಲ ಶೇರ್ ಮಾಡಿ ನಾ ಹೇಳಿರೋದು ಸತ್ಯ ಆಗಿದ್ದರೆ ನಮ್ಮ ಕಮೆಂಟಲ್ಲೂ ಬಂದು ನೀವು ನಮಗೆ ಪಾಸಿಟಿವ್ ನೆಗೆಟಿವೋ ಕಮೆಂಟ್ನ ಹಾಕ್ಬೋದು ಮುಂದಿನ ತಿಂಗಳು ನಮ್ಮದು ಬುಕ್ ಕೂಡ ಲಾಂಚ್ ಆಗ್ತಿದೆ ಬು ಬುಕ್ಕಲ್ಲಿ ಪ್ರತಿಯೊಂದು ಮಾಹಿತಿನೂ ಇರುತ್ತೆ ಎರಡರಿಂದ ಎರಡೂವರೆ ಸಾವಿರ ಪೇಜ್ಗಳಲ್ಲಿ ಬುಕ್ಕಿದೆ ಇದು ಒಂದು ಕರ್ನಾಟಕದಲ್ಲೇ ಒಂದು ಹಿಸ್ಟ್ರಿ ಕ್ರಿಯೇಟ್ ಮಾಡ್ತೀವಿ ಬುಕ್ ನೋ ಡೌಟು ಸೊ ಅದನ್ನು ಕೂಡ ಪರ್ಚೇಸ್ ಮಾಡೋಕ್ಕಾಗಿದ್ರೆ ನಮ್ಮದು ವಾಟ್ಸಪ್ ಚಾನಲಲ್ಲಿ ನೀವು ಇರಲೇಬೇಕಾಗುತ್ತೆ ಇದೇ ಥರ ಮಹೇಶ್ ಮಾಡಲು ನಮ್ಮ ಎಲ್ಲ ಚೇ ಚಾನಲು ಪೇಜ್ಗಳನ್ನು ಫಾಲೋ ಮಾಡಿ ಕರ್ನಾಟಕದಲ್ಲಿ ನಾವು ಕೊಡೋ ಕಂಟೆಂಟ್ಗಳಿಗೆ ಮಲಿಯನಲ್ಲಿ ಫಾಲೋವರ್ಸ್ ಹೋಗಬೇಕು ಅನ್ಫಾರ್ಚುನೇಟ್ಲಿ ನಾವು ಜಸ್ಟ್ ಒಂದು ಎಂಟು ಲಕ್ಷ ಫಾಲೋವರ್ಸ್ ಇದ್ದಾರೆ ಕರ್ನಾಟಕದಲ್ಲಿ ಎಂಥೆಂಥ ರೀಲ್ಸ್ಗಳಿಗೆ ಮಿಲಿಯನ್ದಲ್ಲಿ ಫಾಲೋವರ್ಸ್ಗಳು ಫಾಲೋ ಮಾಡ್ತಿದ್ದಾರೆ ತುಂಬ ಬೇಜಾರು ಅನಿಸುತ್ತೆ ಅದಕ್ಕೆ ಇಂಥ ಕಂಟೆಂಟ್ ಕೊಟ್ಟು ಕೂಡ ನಮಗೆ ಫಾಲೋವರ್ಸ್ ಇಲ್ಲ ಅಂಥೇಳಿ ಇದನ್ನು ನಾವೇನಾದರೂ ಬೇರೆ ಇಂಗ್ಲೀಷು ಹಿಂದಿಯಲ್ಲಿ ಸ್ಟಾರ್ಟ್ ಮಾಡಿಬಿಟ್ಟಿದ್ರೆ ಒಂದು ನಾಲ್ಕರಿಂದ ಐದು ಮಿಲಿಯನ್ ಫಾಲೋವರ್ಸು ಆಟೋಮೆಟಿಕ್ ಬಂದುಬಿಟ್ಟಿರೋದು ಇನ್ನೂ ಕಾಯ್ತಾನೆ ಎಷ್ಟು ದಿವಸ ಆಗುತ್ತೆ ನೋಡುವ ಇನ್ನೂ ಫಾಲೋವರ್ಸ್ ಜಾಸ್ತಿ ಆದರೆ ಓಕೆ ಇಲ್ಲಾಂದರೆ ನಾವು ವಲಿಸ್ ಹೋಗಬೇಕಾಗತ್ತೆ ಬೇರೆ ಲ್ಯಾಂಗ್ವೇಜ್ಗೆ ಆದರೆ ಕನ್ನಡ ನಮ್ಮ ಮನಸ್ಸಲ್ಲಿದ್ದೇ ಇರುತ್ತೆ ಸೊ ಇದೇ ಥರ ಹೇಳ್ತಾ ನಮ್ಮ ಆಶ್ರಮದಿಂದ ನಿಮಗೆಲ್ಲ ಧನ್ಯವಾದಗಳು